ತುಮಕೂರು ತಾಲೂಕು ಬೆಳಂದಾರ ಪಂಚಾಯಿತಿ ವ್ಯಾಪ್ತಿಯ ಚಿನಿವಾರನ ಹಳ್ಳಿಯಲ್ಲಿ ಗ್ರಾಮಸ್ಥರು ಪಿಡಿಒಗೆ ತರಾಟೆಗೆ ತೆಗೆದುಕೊಂಡರು. ಜಾಗದ ವಿಚಾರದಲ್ಲಿ ಪಿಡಿಒ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಇದರ ಕಂಪ್ಲೀಟ್ ವರದಿ ಇಲ್ಲಿದೆ. ಒಬ್ಬ ಪಿಡಿಒ ಮನಸ್ಸು ಮಾಡಿದ್ರೆ ಒಂದು ಗ್ರಾಮವನ್ನ ಅದ್ಭುತವಾಗಿ ಅಭಿವೃದ್ಧಿ ಮಾಡಬಹುದು. ಅದೇ ಪಿಡಿಒ ಒಂದು ಊರನ್ನ ಹಾಳು ಮಾಡಿಬಿಡಬಹುದು. ಗ್ರಾಮಸ್ಥರ ಮಧ್ಯೆ ಜಗಳ ತಂದಿಕ್ಕಿ ದ್ವೇಷ ಸಾಧನೆಗೂ ಕಾರಣವಾಗಿ ಬಿಡಬಹುದು. ತುಮಕೂರು ತಾಲೂಕು ಬೆಳದಾರ ಗ್ರಾಮ ಪಂಚಾಯಿತಿ ಪಿಡಿಒ ಪ್ರೇಮ್ ಕುಮಾರ್ ಇಂಥ ಬೆಳವಣಿಗೆಗೆ ಕಾರಣನಾಗಿ ಗ್ರಾಮಸ್ಥರ ಮಧ್ಯೆ ಜಗಳ ತಂದಿಕ್ಕಿದ್ದಾರೆ. ಹೌದು, ಬೆಳಂದಾರ ಗ್ರಾಮ ಪಂಚಾಯಿತಿಯ ಚಿನಿವಾರ ಹಳ್ಳಿಯ ಪಿಡಿಒ ಸೃಷ್ಟಿಸಿರುವ ಗೊಂದಲಕ್ಕೆ ಗ್ರಾಮಸ್ಥರು ಜಗಳವಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗ್ರಾಮದ ಶಿವಕುಮಾರಯ್ಯ ಎಂಬುವವರಿಗೆ ತನ್ನ ತಂದೆಯಿಂದ ಬಂದ ಜಮೀನಿದೆ. 1967 ಶಿವಕುಮಾರಯ್ಯ ಅವರ ತಂದೆ ಚಿಕ್ಕವೀರಪ್ಪ ನರಸಮ್ಮ ಕೃಷ್ಣಪ್ಪ ದಂಪತಿಯಿಂದ ಜಮೀನು ಕೊಂಡಿದ್ರು. ಇದಕ್ಕೆ ಪೂರಕ ದಾಖಲೆಗಳು ಇವೆ. ಕಂದಾಯ ಕಟ್ಟಿದ ರಸೀದಿಯೂ ಇದೆ, ಚಕ್ಕುಬಂದಿಯೂ ಇದೆ. ದಾಖಲೆಯಲ್ಲಿರುವಂತೆ ಎಲ್ಲ ಮಾಹಿತಿ ಸರಿಯಾಗಿದೆ. ಆದರೆ ಇತ್ತೀಚೆಗಷ್ಟೇ ತೆಗೆಸಿದ ದಾಖಲೆಯಲ್ಲಿ ಗ್ರಾಮ ಠಾಣೆ ಸೇರಿಕೊಂಡಿದೆ, ಜೊತೆಗೆ ದಾಖಲೆಯನ್ನ ತಿದ್ದಲಾಗಿದೆ. ಈ ಸಂಬಂಧ ಪಿಡಿಒ ಪ್ರೇಮ್ ಕುಮಾರ್ ಅನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಹಿಂದೆ ಇದ್ದಿದ್ದವರು ಏನು ಮಾಡಿದ್ದಾರೋ ಗೊತ್ತಿಲ್ಲ. ನಮ್ಮ ದಾಖಲೆಯ ಪ್ರಕಾರ ಶಿವಕುಮಾರ್ ಅವರಿಗೆ ಜಾಗವಿಲ್ಲ ಎಂದು ತಲೆ ಬುಡ ಇಲ್ಲದಂತೆ ಮಾತನಾಡುತ್ತಾರೆ. ಶಿವಕುಮಾರಯ್ಯ ಮನೆ ಕಟ್ಟಲು ಮುಂದಾದಾಗ ಈ ಜಾಗದಲ್ಲಿ ಮನೆ ಕಟ್ಟಬೇಡಿ, ಇದು ತಕರಾರಿನ ಜಾಗ ಎಂದು ಹೇಳಿ ತಡೆದಿದ್ದಾರೆ. ಭಾನುವಾರ ರಜೆ ಇದ್ದರೂ ಗ್ರಾಮಕ್ಕೆ ಬಂದ ಪಿಡಿಒ ಪ್ರೇಮ್ ಕುಮಾರ್ ಮನೆ ಕಟ್ಟಬೇಡಿ ಎಂದು ಹೇಳಿದ್ದಾರೆ. ಇದರಿಂದ ಕೆರಳಿದ ಶಿವಕುಮಾರಯ್ಯ ಅವರ ಕುಟುಂಬದವರು ಪಿಡಿಒ ಜೊತೆ ವಾಗ್ವಾದಕ್ಕೆ ಇಳಿದರು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ತುಮಕೂರು ಠಾಣಾ ಸಬ್ ಇನ್ಸ್ಪೆಕ್ಟರ್ ಕಾಂತರಾಜು ಪರಿಸ್ಥಿತಿ ತಿಳಿಗೊಳಿಸಿ ಮಂಗಳವಾರ ಇಒ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿಕೊಂಡರು. ಗ್ರಾಮದ ಕೆಲವರ ಮಾತು ಕೇಳಿ ಪಿಡಿಒ ಇಲ್ಲಸಲ್ಲದ ತಕರಾರು ತೆಗೆಯುತ್ತಿದ್ದಾರೆ. ಜಾಗ ನಮ್ಮದು ಎಂಬುದಕ್ಕೆ ಮೂಲ ದಾಖಲೆಗಳಿವೆ. ಈ ಸಂಬಂಧ ಕಾನೂನು ತಜ್ಞ ಜಿಬಿ ಸಣ್ಣಮಾರಯ್ಯ ಪರಿಶೀಲಿಸಿ ದಾಖಲೆಗಳು ಸರಿಯಾಗಿವೆ ಎಂಬುದನ್ನು ದೃಢಪಡಿಸಿ ಖಾತೆ ಮಾಡಿಕೊಡುವಂತೆ ಇಒ ನಾಗಣ್ಣ ಅವರಿಗೆ ತಿಳಿಸಿದ್ದಾರೆ. ಇಒ ನಾಗಣ್ಣ ಕೂಡ ಪರಿಶೀಲಿಸಿ ಮುಂದಿನ ಕ್ರಮ ಜರುಗಿಸುವಂತೆ ಪಿಡಿಒಗೆ ಆದೇಶ ಪತ್ರ ಬರೆದಿದ್ದಾರೆ. ಆದರೆ ಪಿಡಿಒ ಸುಮ್ಮನೆ ರಗಳೆ ತೆಗೆಯುತ್ತಿದ್ದಾರೆ, ಗ್ರಾಮಸ್ಥರ ಮಧ್ಯೆ ಒಡಕು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಿವಕುಮಾರಯ್ಯ ಅವರ ಸೋದರರು ಆರೋಪಿಸಿದ್ದಾರೆ. ಅದು ಫೋರ್ಜರಿ ಇದೆ, ಅದು ನಿಮ್ಮ ಹತ್ರ ರೆಕಾರ್ಡ್ ಆಗಿದೆ, ಏನ್ ಮಾಡೋಣ ಹೇಳಿ? ಪಿಡಿಒ ಇಂಥವ್ರಲ್ಲಿ ದುಡ್ಡು ತಿಂಗ್ ಮಾಡಿದ್ರೆ ನಾವೇನ್ ಮಾಡೋಣ? ಈ ಒಂದೇ ಅಲ್ಲ, ಎಲ್ಲ ಗ್ರಾಮ ಠಾಣದ್ದು ಅವ್ರವ್ರ ಯಾರ್ಯಾರು ದುಡ್ಡು ಕೊಡ್ತಾರೋ ಅವ್ರವ್ರ ಹೆಸರು ಮಾಡ್ಕೊಡ್ತಾವ್ರೆ. ಈಗ ಅಧ್ಯಕ್ಷರಿಗೆ ಯಾರೋ ಇದು ಮಾಡ್ಕೊಟ್ಟಿದ್ದಾರೆ ಜಮೀನ್ ಹಿಂದ್ಗಡೆ, ಎಲ್ಲ ಹಿಂಗೆ ಮಾಡ್ತಾರೆ. ಅಧ್ಯಕ್ಷ ಮೆಂಬರ್ಗಳೆಲ್ಲ ದುಡ್ಡು ತಿಂತಾರೆ, ಗೆಲ್ಲವ್ರಿಗೂ ಅಷ್ಟೇ, ಗೆದ್ದ ಮೇಲೆ ಪಿಡಿಒ ಸೇರಿ ಜೊತೆ ಸೇರಿ ಎಲ್ಲರೂ ಅಕ್ರಮ ಮಾಡ್ತಿದ್ದಾರೆ. ಪಂಚಾಯಿತಿ ತನಿಖೆ ಆಗಬೇಕು, ಪಿಡಿಒ ಮೇಲೆ ಅಧಿಕ ಇದು ಆಕ್ಷನ್ ತಗೊಬೇಕು. ಪಿಡಿಒ ಸರ್ ಇವರು ಸರ್ ಯಾರು ಅಧ್ಯಕ್ಷ ಅಧ್ಯಕ್ಷ ಇವಳು ಮೆಂಬರು ಇನ್ನೊಬ್ರು ಇದಾರೆ ಸರ್ ಮೆಂಬರ್ಗಳು ಎಲ್ಲ ಸೇರೆ ಇದು ಮಾಡ್ತಿರೋದು. ಸೊ ಇಲ್ಲ ಯಾರು ಬರಲ್ಲ ಇಲ್ಲಿ. ಪಿಡಿಒ ದಾಖಲೆ ತೋರಿಸಿದ್ರು ನಿಲ್ ಮೂರು ತಿಂಗಳಿಂದ ಹೇಳ್ತಿದ್ದಾರೆ. ನಾನು ಮೂರು ತಿಂಗಳು ನಾನು ಇವಾಗ ಆದೇಶ ಮಾಡಿರೋದನ್ನ ಕೊಟ್ಟಿನ ತಾಂಡೋಗಿ ತಾಂಡೋಗಿ ಕೊಟ್ಟರು ಅದು ನಮಗೆ ಬಂದೇ ಇಲ್ಲ. ಅವ್ರು ತಂದು ಕೊಡ್ಬೇಕು ನಮಗೆ, ಇವ ತಂದು ಕೊಡ್ತಾರೆ ಇವ್ರಿಗೆ, ಇವ್ರು ಹೋಗಿ ಇಸ್ಕೊಂಬರ್ಬೇಕು. ನಾನು ಜೆರಾಕ್ಸ್ ಕಾಪಿ ತೋರಿಸ್ತಾ ಇದ್ದೀನಿ, ನೋಡೋಕೂ ಇದಿಲ್ಲ, ನೋಡೋದು ಇಲ್ಲ ಅವರು. ಇತ್ತ ಇಒ ನಾಗಣ್ಣ ಅವರು ಯಾರ ಕೈಗೂ ಸಿಗದೆ ಓಡಾಡುತ್ತಿದ್ದಾರೆ. ಒಬ್ಬ ಪಿಡಿಒ ಆಸೆಗೆ ಬಿದ್ದು ಜಾಗದ ವಿಚಾರದಲ್ಲಿ ರಗಳೆ ತೆಗೆದು ಒಂದು ಗುಂಪಿನ ಪರ ನಿಲ್ಲುತ್ತಿದ್ದಾರೆ. ಇದರಿಂದ ಇಡೀ ಗ್ರಾಮದ ವಾತಾವರಣ ಹಾಳಾಗುತ್ತಿದೆ. ಇಂಥ ಅಧಿಕಾರಿಗಳನ್ನ ಅಮಾನತ್ತು ಮಾಡಬೇಕು ಎಂದು ಕೆಲ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅದಕ್ಕೆ ನಾವು ಹೇಳೋದು, ಒಬ್ಬ ಪಿಡಿಒ ಒಂದು ಗ್ರಾಮವನ್ನ ಉದ್ಧಾರ ಮಾಡಬಹುದು, ಜೊತೆಗೆ ಗ್ರಾಮದ ವಾತಾವರಣವನ್ನೇ ಹಾಳಾಗಿಡಬಹುದು ಅಂತ. ತಾಲೂಕು ಪಂಚಾಯಿತಿ ಇಒ ನಾಗಣ್ಣ ಅವರು ಜಾಣ ಕುರುಡು ಬಿಟ್ಟು ಇತ್ತ ಅಧಿಕಾರಿಗಳ ಆಟಕ್ಕೆ ಕಡಿವಾಣ ಹಾಕಬೇಕು. ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಕುಮಾರ್ ಅವರು ಪಿಡಿಒಗಳ ಕರ್ತವ್ಯದ ಬಗ್ಗೆ ಕಣ್ಣಿಡಬೇಕಿದೆ, ಇಲ್ಲವಾದಲ್ಲಿ ಗ್ರಾಮಗಳಲ್ಲಿ ಹೊಡೆದಾಟ ಬಡಿದಾಟಗಳಾಗಿ ಜನರು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಇದು ಅಧಿಕಾರಿಗಳಿಗೆ ಅರ್ಥವಾದರೆ ಒಳಿತು.